ನಿನ್ನೆ ಸುರಿದ ಒಂದೇ ಒಂದು ಮಳೆಗೆ ಇಡೀ ರಾಜಧಾನಿ ನಲುಗಿ ಹೋಗಿದೆ. ಸತತ 2 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಹಲವು ಏರಿಯಾಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಹೊಸಕೆರೆಹಳ್ಳಿ ಹಾಗೂ ದತ್ತಾತ್ರೇಯ ನಗರ ಸಂಪೂರ್ಣ ಮುಳುಗಡೆಯಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಹೊಸಕೆರೆಹಳ್ಳಿಯಲ್ಲಿ ಮಳೆ ನೀರು ಭಾರಿ ಪ್ರವಾಹದಂತೆ ಹರಿದು ಮನೆಗಳಿಗೆ ನುಗ್ಗಿದೆ. ಅದೇ ವಾಹನಗಳು ಮಳೆ ನೀರಲ್ಲಿ ತೇಲಿ ಹೋಗಿವೆ. ಬೆಂಗಳೂರು ದಕ್ಷಿಣ ಹಾಗೂ ಆರ್ಆರ್ ನಗರ ವಲಯದಲ್ಲೇ ಹೆಚ್ಚು ಮಳೆಯಾಗಿದ್ದು ಸಾಕಷ್ಟು ಹಾನಿ ಸೃಷ್ಟಿಸಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹಾನಿ ಸಂಭವಿಸಿರೋದು ಹೊಸಕೆರೆಹಳ್ಳಿ ಪ್ರದೇಶದಲ್ಲಿ. ಹೊಸಕೆರೆಹಳ್ಳಿ ತಗ್ಗು ಪ್ರದೇಶವಾಗಿದ್ದರಿಂದ ರಸ್ತೆ ಮೇಲೆ ನದಿಯಂತೆ ನೀರು ಹರಿದಿದೆ. ಅಲ್ಲದೆ 8 ಅಡಿಗಳಷ್ಟು ನೀರು ಹರಿದಿದೆ. ರಾಜಕಾಲುವೆ ಯಾವುದು, ರಸ್ತೆ ಯಾವುದು ಅನ್ನೋದು ಗೊತ್ತಾಗದಷ್ಟು ರಭಸವಾಗಿ ನೀರು ಹರಿದಿದೆ. ವಾಹನಗಳು ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಮನೆಯೊಳಗಿನ ವಸ್ತುಗಳೆಲ್ಲವೂ ಕೊಚ್ಚಿ ಹೋಗಿವೆ. ಇನ್ನು ದತ್ತಾತ್ರೇಯ ನಗರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಒಂದೇ ವಠಾರದಲ್ಲಿ 50ಕ್ಕೂ ಹೆಚ್ಚು ಮನೆ ಸಂಪೂರ್ಣ ಕೆಸರುಮಯವಾಗಿದೆ. ಇವಾಗ ನೋಡು, ಇವತ್ತು ಈ ಥರ ಅಲ್ಲಿ ಅಲ್ಲಿ ಗೋಡನ್ಗೋ ಅವ್ನು ಎಲ್ಲ ಫುಲ್ ಲಾಸು. ಅಲ್ಲೋ ಅಲ್ಲಿ ಆ ಕಡೆ ಹೊಸಕೆರೆಹಳ್ಳಿಯಲ್ಲಿ ಉಂಟಾದ ಪ್ರವಾಹದಲ್ಲಿ ಮಹಿಳೆಯರು ಮಕ್ಕಳು ಸಿಲುಕಿ ಪರದಾಡಿದ್ರು. ಮನೆಯೊಳಗೆ ನೀರು ನಿಂತಿದ್ರಿಂದ ಗರ್ಭಿಣಿ ಬಾಣಂತಿಯರು ಪರದಾಡಿದ್ರು. ಹೊಸಕೆರೆಹಳ್ಳಿಯಲ್ಲಿ 20 ದಿನದ ಮಗು ಹಾಗೂ ಬಾಣಂತಿಯನ್ನ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಯುವಕನೊಬ್ಬ 20 ದಿನದ ಮಗುವನ್ನ ಎದೆ ಎತ್ತರದ ನೀರಲ್ಲಿ ನಡ್ಕೊಂಡು ಹೋಗಿ ರಕ್ಷಣೆ ಮಾಡಿದ್ದಾನೆ. ಸ್ಥಳೀಯರ ಸಹಕಾರದಿಂದ ಬಾಣಂತಿಯನ್ನು ಮೇಲಿನ ಮನೆಗೆ ಸಾಗಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಯಿಂದ ಹಾನಿಗೊಳಗಾದವರಿಗೆ ಸರ್ಕಾರ ಕೂಡಲೇ 25,000 ಪರಿಹಾರ ಘೋಷಿಸಿದೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದ ಸಿಎಂ ಬಿಎಸ್ವೈ, ಮಳೆಯಿಂದ ಹಾನಿಗೊಳಗಾದವರಿಗೆ ಸ್ಥಳದಲ್ಲೇ 25,000 ರೂಪಾಯಿ ಪರಿಹಾರದ ಚೆಕ್ ನೀಡುವಂತೆ ಆದೇಶಿಸಿದ್ದಾರೆ. ಪರಿಹಾರದ ಜೊತೆಗೆ ಸಿಎಂ ಯಡಿಯೂರಪ್ಪನವರೇ ಖುದ್ದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ನಾವು ತಗೊಂಡಿರುವಂತಹ ಮೊದಲನೇ ತೀರ್ಮಾನ ಅಂತ ಹೇಳಿದ್ರೆ, ಯಾವ ಮನೆಗಳಿಗೆ ನೀರು ನುಗ್ಗಿ ಬಟ್ಟೆ ಬರೆಗಳು ಅಕ್ಕಿ ಮತ್ತೊಂದು ದವಸ ಧಾನ್ಯಗಳು ನೀರೆಲ್ಲ ಬಿದ್ದು ಹಾಳಾಗೋಗಿದೆ ಅಂತ ಪ್ರತಿಯೊಂದು ಮನೆ ಕುಟುಂಬಕ್ಕೆ ಒಂದು ಮನೆಗೆ 25,000 ರೂಪಾಯಿನ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇವತ್ತು ಸಾಯಂಕಾಲದಿಂದನೇ ಮನೆಗೆ ಮನೆಗೆ ಬಂದು ಚೆಕ್ ಕೊಟ್ಬಿಟ್ಟು ಹೋಗ್ತಾರೆ. 1 ರೂಪಾಯಿ ದುರುಪಯೋಗ ಆಗದಂತೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನಾನು ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಇವತ್ತು ಸಾಯಂಕಾಲದಿಂದನೇ 25,000 ರೂಪಾಯಿನ ಚೆಕ್ಕು ಪ್ರತಿಯೊಂದು ಮನೆಗೆ, ಎಲ್ಲಿ ಅನಾಹುತ ಆಗಿದೆ ಅಂಥ ಮನೆಗಳನ್ನು ಐಡೆಂಟಿಫೈ ಮಾಡಿ ಅಂಥ ಮನೆಗಳಿಗೆ ಪರಿಹಾರ ಕೊಡೋದು ಇವತ್ತೇ ಪ್ರಾರಂಭ ಮಾಡಿದೆ, ಸಾಯಂಕಾಲ ಪ್ರಾರಂಭ. ಬೆಂಗಳೂರಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಿಎಂ ಕಾರಿಗೆ ಸ್ಥಳೀಯರು ಮುತ್ತಿಗೆ ಹಾಕಿದ್ರು. ದತ್ತಾತ್ರೇಯ ನಗರದಲ್ಲಷ್ಟೇ ನೆರೆ ಪರಿಶೀಲನೆ ನಡೆಸಿದ್ದ ಸಿಎಂ ವಾಪಸ್ಸಾಗುವ ವೇಳೆ ಸ್ಥಳೀಯರು ಕಾರಿಗೆ ಮುತ್ತಿಗೆ ಹಾಕಿದ್ರು. ನಮ್ಮ ಏರಿಯಾ ನಮ್ಮ ಮನೆಗೂ ಭೇಟಿ ನೀಡಿ ನಮ್ಮ ಕಷ್ಟ ನೋಡಿ ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ರು. ಸ್ಥಳೀಯರ ಒತ್ತಾಯಕ್ಕೆ ಮಣಿದ ಸಿಎಂ ಮತ್ತೆ ಕಾರಿನಿಂದ ಇಳಿದು ದತ್ತಾತ್ರೇಯ ದೇವಸ್ಥಾನದ ಅಕ್ಕಪಕ್ಕದ ಮನೆಗಳಿಗೂ ಹೋಗಿ ಪರಿಶೀಲನೆ ನಡೆಸಿದ್ರು. ಮಳೆ ಬಂದು ಹಾನಿಯಾದಂಥ ಸಂದರ್ಭದಲ್ಲಿ ಸರಿಯಾಗಿ ಕೆಲಸ ಮಾಡಿ ಅಂತ ಸಚಿವ ಆರ್ ಅಶೋಕ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಳೆ ಬಂದಾಗ ಚಳಿ ಜ್ವರ ಅನ್ನೋದನ್ನ ನೋಡದೇ ಕೆಲಸ ಮಾಡಿ, ಇಲ್ಲಾಂದ್ರೆ ಮನೆಗೆ ಕಳುಹಿಸ್ತೀವಿ. ಅಲ್ಲದೆ ಅಧಿಕಾರಿಗಳಿಗೆ ಇರುವ ರಜೆ ಎಲ್ಲ ಬಂದಾಗುತ್ತೆ ಅಂತ ಅಶೋಕ್ ಎಚ್ಚರಿಸಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋರ ಮನೆಗಳನ್ನ ಸಂಜೆಯೊಳಗೆ ತೆರವುಗೊಳಿಸ್ತೀವಿ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿಗೆ ಕೆರೆಗಳ ಒತ್ತುವರಿ ತೆರವು ದೊಡ್ಡ ಪಿಡುಗು. ಹೊಸಕೆರೆಹಳ್ಳಿ ಹಾಗೂ ನ್ಯೂ ಸಪ್ತಗಿರಿ ಲೇಔಟ್ನ ರಾಜಕಾಲುವೆ ಮೇಲೆ ಕಟ್ಟಲಾಗಿರುವ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸುತ್ತೇವೆ ಅಂತ ಅಶೋಕ್ ಎಚ್ಚರಿಸಿದ್ದಾರೆ. ಇದೊಂದು ಕಠಿಣ ನಿರ್ಧಾರ ಆಗಿದ್ದು ಶೀಘ್ರದಲ್ಲೇ ಸಿಎಂ ಜೊತೆ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಒತ್ತುವರಿಯಾಗಿರೋ ಎಲ್ಲಾ ಮನೆಗಳಿಗೂ ಕಮಿಷನರ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ರಗಳೆ ಇಷ್ಟಕ್ಕೆ ಮುಗಿಯಲ್ಲ. ಒಂದು ದಿನದ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಇನ್ನು 2-3 ದಿನ ಭರ್ಜರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಅಕ್ಟೋಬರ್ 27ರವರೆಗೂ ಬೆಂಗಳೂರು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಲಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈರುಳ್ಳಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತಿದೆ. ರಾತ್ರೋರಾತ್ರಿ ಈರುಳ್ಳಿಯನ್ನ ಕದ್ದು ಬೆಂಗಳೂರಿಗೆ ಸಾಗಿಸುತ್ತಿದ್ದಾರಂತೆ. ಹೀಗಾಗಿ ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಕಂಗೆಟ್ಟು ಹೋಗಿರೋ ರೈತರಿಗೆ ಈರುಳ್ಳಿ ಕಳ್ಳರು ಗಾಯದ ಮೇಲೆ ಬರೆ ಎಳೆದಂತಾಗಿದೆ.
ರಾಯಚೂರಿನಲ್ಲಿ ಈ ಬಾರಿ ವಾಡಿಕೆಗಿಂತ ಶೇಕಡ 40% ಅಧಿಕ ಮಳೆಯಾಗಿದೆ. ಹೀಗಾಗಿ ಈರುಳ್ಳಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ 1271 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಿದ್ದು 450 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದ ಈರುಳ್ಳಿ ಹಾಳಾಗಿದೆ. 20-30 ಸಾವಿರದಷ್ಟು ಖರ್ಚು ಮಾಡಿ ಬೆಳೆದ ಈರುಳ್ಳಿ ಹಾಳಾಗಿರೋದ್ರಿಂದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಕಲಬುರಗಿಯಲ್ಲೂ ಮಳೆಯಿಂದಾಗಿ 1.40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗಿವೆ. ಭಾರೀ ಮಳೆ, ಭೀಮಾ ಹಾಗೂ ಕಾಗಿಣಾ ನದಿಗಳ ಪ್ರವಾಹದಿಂದ ಅಪಾರ ಹಾನಿ ಸಂಭವಿಸಿದೆ. ತೊಗರಿ, ಕಬ್ಬು, ಹತ್ತಿ ಮತ್ತು ಸೋಯಾಬೀನ್ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಜಿಲ್ಲೆಯ 160 ಗ್ರಾಮಗಳ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಹತ್ತಿ ಕೂಡ ಕೊಳೆತು ಹೋಗಿದೆ. ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹದಿಂದ ಸಂಕಷ್ಟಕ್ಕೀಡಾಗುವವರಿಗೆ ಶರಣ ಬಸವೇಶ್ವರ ಸಂಸ್ಥಾನದಿಂದ ನೆರವು ನೀಡಲಾಗಿದೆ. 20 ಲಕ್ಷ ರೂಪಾಯಿ ಮೌಲ್ಯದ ಆಹಾರ ಧಾನ್ಯ ಮತ್ತಿತರ ವಸ್ತುಗಳನ್ನು ನೆರೆಪೀಡಿತ ಪ್ರದೇಶಗಳಲ್ಲಿ ಹಂಚಲಾಗ್ತಾ ಇದೆ. ಆಹಾರ ವಿತರಣೆಗೆ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ ಚಾಲನೆ ನೀಡಿದರು. ಚಿಕ್ಕಮಗಳೂರಿನಲ್ಲಿ ಮತ್ತೆ ಭಾರಿ ಮಳೆ ಶುರುವಾಗಿದೆ. ಬೆಳಗ್ಗೆಯಿಂದಲೂ ಮೋಡ ಕವಿದ ವಾತಾವರಣ ಇದ್ದು ಇದ್ದಕ್ಕಿದ್ದಂತೆ ಭರ್ಜರಿ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಜನ ಕಂಗಾಲಾಗಿದ್ರು. ಆರ್ಆರ್ ನಗರ ಬೈ ಎಲೆಕ್ಷನ್ ಅಖಾಡದಲ್ಲಿ ಮತ್ತೆ ಟಾಕ್ ವಾರ್ ಜೋರಾಗಿದೆ. ಡಿಕೆಶಿ ಜಾತಿ ಒಡಿತಾ ಇದ್ದಾರೆ ಅನ್ನೋ ಮುನಿರತ್ನ ಹೇಳಿಕೆಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಪಾಪ ಮುನಿರತ್ನ ಟೆನ್ಷನ್ ಅಲ್ಲಿದ್ದಾನೆ. ಯಾಕಪ್ಪ ಇಂಥ ಕೆಲಸ ಮಾಡಿದ್ದೇನೆ ಅನಿಸ್ತಾ ಇದೆ. 1 ವರ್ಷ ಮನೆಯಲ್ಲಿ ಅವನನ್ನ ಕೂರಿಸಿದ್ರು, ಹೆತ್ತ ತಾಯಿಗೆ ಮೋಸ ಮಾಡಿದ್ದೇನೆ ಅನಿಸಿದೆ. ಜನ ರೊಚ್ಚಿಗೇಳ್ತಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಪ್ಪ ಮುನಿರತ್ನಗೆ ಟೆನ್ಷನ್ ಅಲ್ಲಿದ್ದಾನೆ. ಯಾಕಪ್ಪ ಇಂಥ ಕೆಲಸ ಮಾಡಿಕೊಂಡೆ ಅನ್ನೋದು ಪಾಪ ಬಂದ್ಬಿಟ್ಟಿದೆ. 1 ವರ್ಷ ಮನೇಲಿ ಕುಂಡಿಸಿದ್ರು, ಹೆತ್ತ ತಾಯಿಗೆ ಮೋಸ ಮಾಡಿಬಿಟ್ನಲ್ಲ ಅಂತೇಳಿ ವ್ಯಥೆ ಆಗ್ತಾ ಇದೆ. ಈಗ ಅವನಿಗೆ ಪಾಪ ಜನ ಈ ರೀತಿ ರೊಚ್ಚಿಗೇಡ್ತಾರೆ ಅವನ ವಿರುದ್ಧ ಅಂತ ಗೊತ್ತಿಲ್ಲ. ಯಡಿಯೂರಪ್ಪನೂ ಬರಲಿಲ್ಲ, ಸಂತೋಷ್ ಜೀನೂ ಬರಲಿಲ್ಲ, ಯಾರು ಬಂದು ಒಬ್ಬ ಮಂತ್ರಿನೂ ಬಂದು ವೋಟ್ ಹಾಕಿ ಅಂತ ಕೇಳೋಷ್ಟು ಧೈರ್ಯ ಇಲ್ಲ. ಅವರ ನಿಷ್ಠಾವಂತ ಬಿ ಜೆ ಪಿ ಶಾಸಕರುಗಳಿಗೆ ಇವ್ರಿಗೆ ಮಂತ್ರಿಗಿರಿ ಕೊಡಿಸ್ಬಿಟ್ಟು ಈಗ ಅನ್ಕೊಂಡು ಡಿಸಿಎಂ ಲಕ್ಷ್ಮಣ ಸವದಿ ಬೈ ಎಲೆಕ್ಷನ್ ಹೊತ್ತಲ್ಲೇ ಮತ್ತೊಮ್ಮೆ ಆಪರೇಷನ್ ಕಮಲದ ಸುಳಿವು ಕೊಟ್ಟಿದ್ದಾರೆ. ತುಮಕೂರಿನ ತಾವರೆಕೆರೆಯಲ್ಲಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ, ಕಾಂಗ್ರೆಸ್ನಿಂದ 3 ಶಾಸಕರು ಬಿಜೆಪಿಗೆ ಬರಲು ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ. 71 ಇರುವ ಕಾಂಗ್ರೆಸ್ ಶಾಸಕರ ಸಂಖ್ಯೆ 66ಕ್ಕೆ ಕುಸಿಯುತ್ತೆ ಅಂತ ಹೇಳಿದ್ದಾರೆ. 71 ಮಂದಿ ಅದಾರಲ್ಲ, ಮತ್ತೆ 5 ಮಂದಿ ಸಿದ್ಧ ಆಗಿದ್ದಾರೆ. ಎದಕ್ಕೆ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ, ಇನ್ನು ಏನಾದರೂ ಭವಿಷ್ಯ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ. ಅದಕ್ಕೆ ನಮ್ಮ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನಡುವೆ ಟಾಕ್ ವಾರ್ ಮುಂದುವರೆದಿದೆ ಎಂದು ಮಡಿಕೇರಿಯಲ್ಲಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ಸಿದ್ದು ವಿರುದ್ಧ ಗುಡುಗಿದ್ದಾರೆ. ಕೊರೋನಾ ಲಸಿಕೆ ಸಂಬಂಧ ಮಾತನಾಡಿದ ಕಟೀಲ್, ಲಸಿಕೆ ಬಂದಾಗ ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಜನರಿಗೆ ತಲುಪಿಸಲು ಗೊತ್ತಿದೆ, ಆದರೆ ಸಿದ್ದರಾಮಯ್ಯ ಸಂಸ್ಕಾರ ಸಂಸ್ಕೃತಿ ಇಟ್ಕೊಂಡು ಮಾತನಾಡಲಿ ಅಂತ ಗರಂ ಆಗಿದ್ದಾರೆ. ಬಳ್ಳಾರಿಯಲ್ಲಿ ಐಜಿಪಿ ಹಾಗೂ ಡಿವೈಎಸ್ಪಿ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ಐಜಿಪಿ ನಂಜುಂಡಸ್ವಾಮಿ ಹಾಗೂ ಹಂಪಿ ಡಿವೈಎಸ್ಪಿ ಎಸ್ಎಸ್ ಕಾಶಿಗೌಡರ ನಡುವೆ ಕಿತ್ತಾಟ ಜೋರಾಗಿದೆ. ಸಭೆಯೊಂದರಲ್ಲಿ ಐಜಿಪಿ ಗದರಿದ್ದಕ್ಕೆ ಡಿವೈಎಸ್ಪಿ ರಾಜೀನಾಮೆ ನೀಡಿದ್ದಾರಂತೆ. ಈ ಬಗ್ಗೆ ಡಿವೈಎಸ್ಪಿ ಕಾಶಿಗೌಡರ್ ಪೊಲೀಸ್ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ದರಂತೆ. ರಾಜೀನಾಮೆ ನೀಡದಂತೆ ಹಿರಿಯ ಅಧಿಕಾರಿಗಳು ಮನವೊಲಿಕೆಗೆ ಸರ್ಕಸ್ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಬಾಗಲಕೋಟೆಯಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ಅಹವಾಲು ಸಲ್ಲಿಸಲು ಬಂದಿದ್ದ ನೇಕಾರ ಮಹಿಳೆಗೆ ಜಮಖಂಡಿ ಸಿಪಿಐ ಆವಾಜ್ ಹಾಕಿದ್ದಾರೆ. ಜಮಖಂಡಿ ನಗರದ ಮಿನಿ ವಿಧಾನಸೌಧಕ್ಕೆ ಡಿಸಿಎಂ ಕಾರಜೋಳ ಆಗಮಿಸಿದ್ರು. ಈ ವೇಳೆ ನೇಕಾರರ ಕಾರಜೋಳಗೆ ಮನವಿಯನ್ನ ಸಲ್ಲಿಸಲು ಬಂದಿದ್ರು. ಈ ವೇಳೆ ಮಹಿಳೆ ಡಿಸಿಎಂ ಕಾರಿಗೆ ಅಡ್ಡ ಕೂತು ಸಮಸ್ಯೆ ಆಲಿಸಿ ಅಂತ ಕೇಳಿದ್ರು. ಈ ವೇಳೆ ಅಲ್ಲಿಯೇ ಇದ್ದ ಸಿಪಿಐ ಡಿಕೆ ಪಾಟೀಲ್ ನೇಕಾರ ಮಹಿಳೆಗೆ ಆವಾಜ್ ಹಾಕಿದ್ದಾರೆ. ಬಳ್ಳಾರಿಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 4 ಲಕ್ಷ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಸಿರಗುಪ್ಪ ತಾಲೂಕಿನ ಹಾಳ ಮುರವಣಿ ಗ್ರಾಮದ ಹೊಲವೊಂದರಲ್ಲಿ ಗಾಂಜಾ ಬೆಳೆಸಲಾಗಿತ್ತು. ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಒಟ್ಟು 31 ಕೆಜಿಯಷ್ಟು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ತುಮಕೂರಿನ ತಿಪಟೂರಿನಲ್ಲಿ ಮಾಸ್ಕ್ ಹಾಕದವರಿಗೆ ತಾಲೂಕು ಆಡಳಿತ ಫೈನ್ ಹಾಕ್ತಿದೆ. ಹೀಗೆ ಮಾಸ್ಕ್ ಹಾಕದೆ ಓಡಾಡ್ತಿದ್ದ ವ್ಯಕ್ತಿಯೊಬ್ಬನಿಗೆ ಫೈನ್ ಹಾಕಲಾಗಿದೆ.
ಆದರೆ ಮಾಸ್ಕ್ ಫೈನ್ ಕಟ್ಟದೆ ಸಿಬ್ಬಂದಿ ಮೇಲೆಯೇ ಹಲ್ಲೆ ನಡೆಸಿದ್ದಾನೆ. ತಿಪಟೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಳಿ ಈ ಘಟನೆ ನಡೆದಿದೆ. ಮಾಸ್ಕ್ ಧರಿಸದಿದ್ದಕ್ಕೆ ದಂಡ ಹಾಕ್ತಿದ್ದ ಸಿಬ್ಬಂದಿ ವೆಂಕಟೇಶ್ ಮೇಲೆ ವ್ಯಕ್ತಿ ಹಲ್ಲೆ ಮಾಡಿದ್ದಾನೆ. ಇನ್ನು ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗುವಂತಹ ಪ್ರಚಲಿತ ವಿದ್ಯಮಾನಗಳ ಪಿನ್ ಟು ಪಿನ್ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.com ಲಾಗಿನ್ ಆದರೆ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಆಯುಧ ಪೂಜೆ ದಸರಾ ಹಬ್ಬದ ಸಾಲು ಸಾಲು ರಜೆ ಹಿನ್ನೆಲೆ ಬೆಂಗಳೂರಿಗರು ನಗರ ಬಿಟ್ಟು ತಮ್ಮೂರುಗಳತ್ತ ತೆರಳುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಸಾಗರೋಪಾದಿಯಲ್ಲಿ ಜನ ಬೆಂಗಳೂರು ಬಿಡ್ತಾ ಇರೋ ಹಿನ್ನೆಲೆ 8ನೇ ಮೈಲಿ ನವಯುಗ ಟೋಲ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಹ ಸ್ಥಿತಿ ಎದುರಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ದೇವಾಲಯದಲ್ಲಿ ನವರಾತ್ರಿ ಉತ್ಸವ ಸರಳವಾಗಿ ಆಚರಿಸಲಾಗ್ತಾ ಇದೆ. ಆದರೂ ಭಕ್ತರು ಕೊರೋನಾ ಭಯವನ್ನೇ ಮರೆತು ದೇವರ ದರ್ಶನಕ್ಕೆ ಆಗಮಿಸಿದರು. ರಾಜ್ಯದ ವಿವಿಧ ಜಿಲ್ಲೆಯಿಂದ ಮತ್ತು ಹೊರ ರಾಜ್ಯದಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಿದ್ದಾರೆ. ಭಕ್ತರಿಗೆ ಕೋವಿಡ್ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೈಸೂರು ಅರಮನೆಯ ಆವರಣದಲ್ಲಿ ಕೊನೆಯ ಹಂತದ ಜಂಬೂ ಸವಾರಿ ತಾಲೀಮು ನಡೆಯಿತು. ಸತತ 3ನೇ ದಿನ ನಡೆದ ಅಂತಿಮ ಹಂತದ ಜಂಬೂ ಸವಾರಿ ತಾಲೀಮಿನಲ್ಲಿ ದಸರಾ ಗಜಪಡೆ, ಅಶ್ವಾರೋಹಿ ಪಡೆ, ಪೊಲೀಸ್ ಬ್ಯಾಂಡ್ ತಂಡ, ಫಿರಂಗಿ ತಂಡಗಳು ಭಾಗಿಯಾಗಿದ್ವು. ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯುವಿಗೆ ಮರದ ಅಂಬಾರಿ ಜೊತೆಗೆ 750 ಕೆಜಿ ಭಾರವನ್ನ ಹೊತ್ತು ಕೊನೆಯ ಹಂತದ ಜಂಬೂ ಸವಾರಿ ತಾಲೀಮು ಮಾಡಲಾಯಿತು. ಈ ಬಾರಿ ಸರಳ ದಸರಾದಿಂದಾಗಿ ಮೈಸೂರಿನಲ್ಲಿ ಟ್ರಾವೆಲ್ ಕ್ಷೇತ್ರಕ್ಕೆ ಭಾರಿ ನಷ್ಟವಾಗಿದೆ. 10 ದಿನದ ದಸರಾ ಸಂದರ್ಭದಲ್ಲಿ ಅನುಭವಿಸಿರುವ ಟ್ರಾವೆಲ್ ಸಂಸ್ಥೆಗಳು 2 ಕೋಟಿ ನಷ್ಟ ಆಗಿದೆ. ಸಾಮಾನ್ಯ ದಿನಕ್ಕಿಂತಲೂ ಕಡಿಮೆ ಪ್ರವಾಸಿಗರು ಮೈಸೂರಿಗೆ ಬರ್ತಾ ಇರೋದ್ರಿಂದ ಟ್ರಾವೆಲ್ ಕ್ಷೇತ್ರಕ್ಕೆ ನಷ್ಟವಾಗಿದೆ. ಹಳಿ ತಪ್ಪಿರುವ ನಮ್ಮ ಬಿಸ್ನೆಸ್ ಅನ್ನ ದಾರಿಗೆ ತರಲು ಇನ್ನೂ 2-3 ವರ್ಷ ಬೇಕಾಗಿದೆ ಅಂತ ಟ್ರಾವೆಲ್ ಸಂಸ್ಥೆಗಳು ಗೋಳಾಡ್ತಿವೆ. ಶ್ರೀರಂಗಪಟ್ಟಣದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡಿದರು. ದಸರಾ ಹಿನ್ನೆಲೆ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಅವರು ರಘು ದೀಕ್ಷಿತ್ ಜೊತೆ ಸಖತ್ ಸ್ಟೆಪ್ ಹಾಕಿದ್ದಾರೆ. ಇನ್ನು ರಾಜ್ಯ ದೇಶ ವಿದೇಶಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.com ಲಾಗಿನ್ ಆದರೆ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಮಂಗಳೂರಿನ ಬಂಟ್ವಾಳದಲ್ಲಿ ರೌಡಿ ಶೀಟರ್ ಚೆನ್ನೆ ಫಾರೂಕ್ ಕೊಲೆ ಮಾಡ್ತಾ ಇರೋ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಮಾರಕಾಸ್ತ್ರಗಳಿಂದ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡ್ತಾ ಇರೋ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ತಲ್ವಾರ್ನಿಂದ ಕೊಚ್ಚಿ ಕೊಲೆಗೈದಿದ್ದಾರೆ. ಇನ್ನು ಕೊಲೆ ಆರೋಪಿಗಳನ್ನ ಬೆನ್ನತ್ತಿದ್ದ ಬಂಟ್ವಾಳ ಪಿಎಸ್ಐ ಅವಿನಾಶ್ ಮತ್ತು ಪ್ರಸನ್ನ ಟೀಂ ಆರೋಪಿಗಳ ಕಾರು ಅಡ್ಡಗಟ್ಟಿ ಫೈರಿಂಗ್ ಮಾಡಿ ಸೆರೆ ಹಿಡಿದಿದ್ದಾರೆ. ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಮಹಿಳೆಯೊಬ್ಬರು ಹಿಗ್ಗಾಮುಗ್ಗ ತಿಳಿಸಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದ ಕಾರಣಕ್ಕೆ ಮಹಿಳೆಯನ್ನ ಸಂಚಾರಿ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಏಕಾಏಕಿ ಟ್ರಾಫಿಕ್ ಪೊಲೀಸ್ ಮೇಲೆ ಮುಗಿಬಿದ್ದಿದ್ದಾಳೆ. 6 ಜನರ ಮಧ್ಯೆಯೇ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದು ಮಹಿಳೆ ಹಾಗೂ ಈಕೆಗೆ ಸಾಥ್ ನೀಡಿದ ಇನ್ನೊಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಂಡೀಪುರದಲ್ಲಿ ನೈಟ್ ಸಫಾರಿ ಮಾಡಿ ವಿವಾದಕ್ಕೆ ಗುರಿಯಾಗಿರೋ ನಟ ಧನ್ವೀರ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. September 27ರಂದು ನಾಗರಹೊಳೆಯ ಮತ್ತಿಗೂಡು ಆನೆ ಶಿಬಿರಕ್ಕೆ ಭೇಟಿ ನೀಡಿದ್ದ ನಟ ಧನ್ವೀರ್ ಆನೆ ಮೇಲೆ ಕೂತು ಫೋಟೋ ತೆಗೆಸಿ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು. ಅನುಮತಿ ಇಲ್ಲದೆ ಸಾಕಾನೆ ಮೇಲೆ ಕೂತಿದ್ದಕ್ಕೆ, ಆನೆ ಶಿಬಿರಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದಕ್ಕೆ ಧನ್ವೀರ್ ಸೇರಿ 5ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚಿರಂಜೀವಿ ಸರ್ಜಾ ಪುತ್ರನನ್ನು ನೋಡಲು ಚೆನ್ನೈನಿಂದ ಅರ್ಜುನ್ ಸರ್ಜಾ ಆಗಮಿಸಿದ್ದಾರೆ. ಅಕ್ಷ ಆಸ್ಪತ್ರೆಗೆ ಕುಟುಂಬ ಸಮೇತರಾಗಿ ಅರ್ಜುನ್ ಸರ್ಜಾ ಆಗಮಿಸಿದ್ದು ಚಿರಂಜೀವಿ ಸರ್ಜಾ ಪುತ್ರನನ್ನ ನೋಡಿ ಖುಷಿಪಟ್ಟಿದ್ದಾರೆ. ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ ಮೇಘನಾ ರಾಜ್ಗೆ ಶುಭಾಶಯ ಕೋರಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿರುವ ಮುತ್ಯಾಲಮಡು ಜಲಪಾತ ಇದೀಗ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಆನೇಕಲ್ ಪಟ್ಟಣದಿಂದ 8 ಕಿಲೋಮೀಟರ್ ದೂರವಿರುವ ಮುತ್ಯಾಲಮಡುವಿನಲ್ಲಿ ನೀರು ಹೆಚ್ಚಾಗಿದೆ. ಮಳೆಯಿಂದಾಗಿ ಮುತ್ಯಾಲಮಡು ಫಾಲ್ಸ್ ಬೋರ್ಗರಿಯುತ್ತಾ ಹರಿತಾ ಇದೆ. ಅನ್ಲಾಕ್ ಬಳಿಕ ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಾ ಇದ್ದು ಇದೀಗ ಜನರು ಮುತ್ಯಾಲಮಡುವಿಗೆ ಬಂದು ಎಂಜಾಯ್ ಮಾಡುತ್ತಿದ್ದಾರೆ.